ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ರ ಆರ್ಕೆ ಕೆಂಭಾವಿ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸಿಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ರು ಆಧಾರ್ ಕಾರ್ಡ್ ದಲ್ಲಿ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡಬೇಕಾಗಿದೆ, ಏನ್ ಮಾಡಬೇಕು? ಆಧಾರ್ ಕಾರ್ಡ್ ನನ್ನ ಇಲ್ಲಿರುವಂತ ಹಳೆ ಆಧಾರ್ ಕಾರ್ಡ್ ಅಲ್ಲಿರುವಂತಹ ಹಳೆ ಮೊಬೈಲ್ ನಂಬರ್ ಈಗ ನನ್ನ ಹತ್ರ ಇಲ್ಲ, ಕಳೆದೋಗಿದೆ, ಅದನ್ನ ಹೇಗೆ ಚೇಂಜ್ ಮಾಡಬೇಕು ಸ್ವಲ್ಪ ಹೇಳಿಕೊಡಿ ತಿಳಿಸ್ಕೊಡಿ ಅಂತ ಅಂದ್ರು. ಸೊ ಆ ಒಂದು ಕಾರಣದಿಂದ ನಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಬರುತ್ತಾ ಅಥವಾ ಬರಲ್ವಾ, ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಏನೇನು ಚೇಂಜ್ ಮಾಡ್ಲಿಕ್ಕೆ ಬರುತ್ತೆ ಅಂತ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹಳೆ ಮೊಬೈಲ್ ನಂಬರ್ ಇದ್ದಿದ್ರೆ ಅದನ್ನ ಹೇಗೆ ಚೇಂಜ್ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಅಪ್ಡೇಟ್ ಮಾಡಬೇಕು ನೀವು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬಾಜು ಬರುವಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಆಲ್ ಅನ್ನೋ ನೋಟಿಫಿಕೇಶನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೀವು ಇದನ್ನ ಚೆಕ್ ಮಾಡಬೇಕಾಗಿದ್ರೆ ಮೈ ಆಧಾರ ಡಾಟ್ ಯು ಐ ಬಿ ಎ ಐ ಡಾಟ್ ಜಿ ಒ ಇ ಡಾಟ್ ಇನ್ ಅನ್ನೋ ಗೌರ್ಮೆಂಟ್ ವೆಬ್ಸೈಟ್ ಗೆ ಬರಬೇಕಾಗುತ್ತೆ. ಇದರ ವೆಬ್ಸೈಟ್ ಕೂಡ ಬೇಕಿದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಬರಬಹುದು. ಇಲ್ಲಿ ಬಂದಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಇದು ಒಂದು ಯು ಐ ಡಿ ಐ ಅವರ ಒಂದು ಹೊಸ ವೆಬ್ಸೈಟ್ ಆಗಿದ್ದನ್ನ ಮಾಡಿದ್ದಾರೆ, ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ. ಇಲ್ಲಿ ನಿಮ್ಗೆ ಕರೆಕ್ಷನ್ ಏನಾರಿದ್ರೆ, ಕರೆಕ್ಷನ್ ಮಾಡಬೇಕು ಅನ್ನೋರಿದ್ರೆ ಅದು ಕೂಡ ಆಪ್ಷನ್ ಇದೆ. ಸೊ ಈಗ ಅದನ್ನ ನೀವು ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನೀವು ಫಸ್ಟ್ ಲಾಗಿನ್ ಆಗಬೇಕಾಗ್ತದೆ. ಈಗ ನಾವು ಲಾಗಿನ್ ಆಗೋಣ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕಾಗ್ತದೆ, ಆಮೇಲೆ ಅಲ್ಲಿ ಕಾಣ್ತಿರುವಂತ ಕ್ಯಾಪ್ಷನ್ ಹಾಕಬೇಕಾಗ್ತದೆ. ಆಧಾರ್ ಕಾರ್ಡು ಇಲ್ಲಿ ಕಾಣ್ತಿರುವಂತ ಅಕ್ಷರನ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಒ ಟಿ ಪಿ ಜನರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಇರುವಂತ, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ ಫಸ್ಟ್ ಒ ಟಿ ಪಿ ಹೋಗುತ್ತೆ. ಅದನ್ನ ನೀವು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಒ ಟಿ ಪಿನ ಎಂಟ್ರಿ ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ತರ ಒಂದು ಸರ್ವಿಸಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು, ಆಮೇಲೆ ಪಿ ಯು ಸಿ ಆಧಾರ್ ಕಾರ್ಡ್ ಅನ್ನ ನೀವು ಆರ್ಡರ್ ಮಾಡಬಹುದು, ಅಪ್ಡೇಟ್ ಕೂಡ ಆನ್ಲೈನ್ ಅಲ್ಲಿ ಮಾಡಬಹುದು. ಅದಂದ್ರೆ ಸದ್ಯಕ್ಕೆ ಈ ಬೇರೆ ಆಪ್ಷನ್ಸ್ ನಿಮ್ಗೆ ಓಪನ್ ಆಗ್ತಾ ಇಲ್ಲ, ಬಟ್ ಪೇಮೆಂಟ್ ಹಿಸ್ಟ್ರಿ ಒಂದು ಓಪನ್ ಆಗ್ತಾ ಇದೆ. ಅಂದ್ರೆ ಈ ಒಂದು ಪೇಮೆಂಟ್ ಹಿಸ್ಟ್ರಿ ನೀವು ನೋಡಬಹುದು, ಎಷ್ಟೆಷ್ಟು ಪೇಮೆಂಟ್ ಮಾಡಿದ್ದೀರಾ ಎಲ್ಲೆಲ್ಲಿ ಅಂತ. ಸೊ ಈ ಒಂದು ಆಧಾರ್ ಕಾರ್ಡ್ ಹೊಸ ಸಿಸ್ಟಮ್ ಬಂದಿದೆ, ಇದು ಒಂದು ಹೊಸ ಡಿಸೈನ್ ಅಲ್ಲಿ ಬಂದಿದೆ, ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚಂದ ಬರುತ್ತಲ್ವಾ. ಸೊ ನೀವು ಡೈರೆಕ್ಟ್ ಆಗಿ ಇಲ್ಲಿ ಡೌನ್ಲೋಡ್ ಕೊಟ್ಟಾಗ ಆಟೋಮೆಟಿಕ್ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ನಾನು ನಿಮಗೆ ಅವಾಗಲೇ ಹೇಳುವ ಹಾಗೆ ಅಪ್ಡೇಟ್ ಅಂದ್ರೆ ಏನೇನು ಮೊಬೈಲ್ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಬರುತ್ತಾ ಬರಲ್ವಾ ಅಂತ. ಸೊ ಅದು ನೋಡ್ಬೇಕಾಗಿದ್ರೆ ನೀವು ಇಲ್ಲಿ ಅಪ್ಡೇಟ್ ಆಧಾರ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಇಲ್ಲಿ ಪ್ರೊಸೀಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಟು ಅಪ್ಡೇಟ್ ಬಟನ್ ಅನ್ನು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಫ್ರೆಂಡ್ಸ್, ನಿಮಗೆ ಏನೆಲ್ಲ ಅಪ್ಡೇಟ್ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದನ್ನ. ಸೊ ಈ ಒಂದು ಒಂದು ಇನ್ಫಾರ್ಮೇಶನ್ ನ ಮಾತ್ರ ನೀವು ಅಪ್ಡೇಟ್ ಅನ್ನ ಮಾಡಬಹುದು. ಸೊ ನೀವು ಲ್ಯಾಂಗ್ವೇಜ್ ಅನ್ನ ಅಪ್ಡೇಟ್ ಮಾಡಬಹುದು, ನೇಮ್ ಅನ್ನ ಅಪ್ಡೇಟ್ ಮಾಡಬಹುದು, ಡೇಟ್ ಆಫ್ ಬರ್ತ್ ಅನ್ನ ಅಪ್ಡೇಟ್ ಮಾಡಬಹುದು, ಜೆಂಡರ್ ನ ಅಪ್ಡೇಟ್ ಮಾಡಬಹುದು, ಮತ್ತೆ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಬಹುದು ಫ್ರೆಂಡ್ಸ್. ಬಟ್ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಇನ್ನೂ ತನ ಆಪ್ಷನ್ ಕೊಟ್ಟಿಲ್ಲ, ಮುಂದಿನದರಲ್ಲಿ ಕೊಡಬಹುದು. ಆದ್ರೆ ಈ ಸದ್ಯಕ್ಕೆ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಇನ್ನೂ ತನ ಆಪ್ಷನ್ ಬಂದಿಲ್ಲ. ಆಲ್ರೆಡಿ ಎಷ್ಟೆಷ್ಟು ನಂಬರ್ ಚೇಂಜ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡಬೇಕು? ನೀವು ಇಲ್ಲಿ ಆನ್ಲೈನ್ ಅಲ್ಲಿ ಬರ್ತಾ ಇಲ್ಲ, ಆದ್ರೆ ಏನ್ ಮಾಡಬೇಕು ಅಂತಂದ್ರೆ, ನಿಮ್ಮ ಸಮೀಪದ ಆಧಾರ ಸರ್ವಿಸ್ ಸೆಂಟರ್ ಇರ್ತವೆ, ಪೋಸ್ಟ್ ಆಫೀಸ್ ಅಲ್ಲಿ ಆಗಿರ್ಬೋದು ಅಥವಾ ಆಧಾರ್ ಸರ್ವಿಸ್ ಸೆಂಟರ್ ಇರ್ಬೋದು, ಅಲ್ಲಿ ಹೋಗಿ ನೀವು ಜಸ್ಟ್ ಏನು ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ ಕೊಡುವ ಜರೂರತ್ ಇರಲ್ಲ, ಹೋಗಿ ನೀವು ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಟು ಮೊಬೈಲ್ ನಂಬರ್ ಚೇಂಜ್ ಮಾಡಿಸಿದ್ರೆ, ಅಪ್ಡೇಟ್ ಮಾಡಿಸಿದ್ರೆ 5 ಅಥವಾ 10 ನಿಮಿಷದಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಆಗುತ್ತೆ. ಸೊ ಆ ತರ ಮಾಡೋದ್ರಿಂದ ಮಾತ್ರ ಸದ್ಯಕ್ಕೆ ಸೊಲ್ಯೂಷನ್ ಇದೆ ಫ್ರೆಂಡ್ಸ್. ಸೊ ಈ ಸದ್ಯಕ್ಕೆ ಅದೊಂದೇ, ನಿಮಗೆ ಆಧಾರ್ ಕಾರ್ಡ್ ಸರ್ವಿಸ್ ಸೆಂಟರ್ಗೆ ಹೋಗಬೇಕು ಅಥವಾ ಎನ್ವೈರನ್ಮೆಂಟ್ ಸೆಂಟರ್ಗೆ ಹೋಗಬೇಕು, ಅಲ್ಲಿ ಹೋಗಿ ನೀವು ಮೊಬೈಲ್ ನಂಬರ್ನ ಅಪ್ಡೇಟ್ ಅಥವಾ ಚೇಂಜ್ ಮಾಡಬಹುದು, ಅಥವಾ ಹೊಸ ನಂಬರ್ ಆಡ್ ಮಾಡಿದ್ರೆ ಆಡ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.